ಮಾನವ ಸಂಗದ ಶವವನು ಕಾಂತ ಅಳಿಲು ಬದುಕಿದ್ರು ಅಂತ ಯಾರೂ ಗುರುತಿಸುವುದಿಲ್ಲ. ಬದುಕಿದ ಮೇಲೆ ಏನು ಸಾಧನೆ ಮಾಡಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ. ಆ ಕಾರಣದಿಂದ ನನ್ನ ಜೀವನದಲ್ಲೂ ನಾನು ಒಂದು ಸಾಧನೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಹೊರಟು ನಿಂತವನಿದ್ದೇನೆ. ನನ್ನನ್ನು ಈ ಲೋಕದಲ್ಲಿ ಎಲ್ಲಾ ಜೀವಿಗಳಿಗಿಂತಲೂ ಗಾತ್ರದಲ್ಲಿ ಸಣ್ಣದಾದ ಕಾರಣಕ್ಕಾಗಿ ನನ್ನಿಂದ ಏನೂ ಆಗುವುದಿಲ್ಲ ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಏನಾದರೂ ಮಾಡಬೇಕು, ನನ್ನಿಂದ ಏನಾದರೂ ಕೂಡ್ತದೆ ಎನ್ನುವುದನ್ನು ತೋರಿಸಬೇಕು ಅಂತ ನಾನಿದ್ದೇನೆ. ಅದೆಂತದು ಕಾಣುವುದು? ದಕ್ಷಿಣ ಸಮುದ್ರದ ಮಧ್ಯದಲ್ಲಿ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಕಪಿವೀರರು ಸಮುದ್ರಕ್ಕಿಂತ ಎಸಗಿತ್ತಿದ್ದಾರಲ್ಲ. ಕಲ್ಲು ಬಂಡೆ, ಮರದ ತುಂಡುಗಳು, ಓ ಇದು ರಾಮಸೇನೆ. ರಾಮನಿಗಾಗಿ ಸೇವೆ ಮಾಡ್ತಾ ಇದ್ದಾರೆ. ಸರಿ, ನನಗೂ ಒಂದು ಸೇವೆ ಮಾಡಬೇಕು ಅಂತ ಉಂಟಲ್ಲ. ಸೇವೆ ಮಾಡ್ಬೇಕಾ? ನನಗೊಂದು ರಾಮನ ಸೇವೆ ಮಾಡಬೇಕು ಅಂತ ಉಂಟು. ಹೇಗೆ ಆದ್ರೆ ಎಂತದು ಮಾಡುದು? ಶರದಿಯೊಳು ದಕ್ಕದಿ ಸೊಗದಲ್ಲಿ ಮಲಗೊಂಡಲ್ಲ ಸೊಗದಲ್ಲಿ ಮುಳುಗುತ್ತಲ್ಲ ಅಳಿಲು, ಸೊಗದಲ್ಲಿ ಮುಳುಗುತ್ತಲ್ಲ ಅಳಿಲು, ಆ ಅಳಿಲು ಹೀಗೆ ಮರಳಲಿ ಹೊರಳಾಡು ಮರಳಲಿ ಹೊರಳಾಡುತ್ತೇತು ಕೊಡಬಿರಲು ನಿಜ ಮರಳಲ್ಲಿ ಹೊರಳಾಡುತ್ತೇತು ನಿಜ ಕೊಡಬಿರಲು ಜಗಿಯುತ ಚಂದನೆ ಜಗಿಯುತ ಚಂದನೆ ಸರದಿಯೊಂದು ತಗದಿ ಸೊಗದಲ್ಲಿ ಮಲಗುತ್ತಮ್ಮ ಅಳಿಲು ಸೊಗದಲ್ಲಿ ಮಲಗುತ್ತಮ್ಮ ಅಳಿಲು ರಾಮನ ಸೇವೆ ಮಾಡಬೇಕು ಅಂತ ನನಗುಂಟು. ಏನು ಮಾಡೋಣ, ಹೇಗೆ ಮಾಡೋಣ ಅಂತ ಯೋಚಿಸಿದ್ರೆ ಒಂದು ಉಪಾಯ ಉಂಟು. ಕಪಿವೀರರೆಲ್ಲ ಸೇರಿಕೊಂಡು ಕಲ್ಲು ಬಂಡೆಗಳನ್ನು ಸಮುದ್ರಕ್ಕೆ ಹಾಕುತ್ತಾ ಇದ್ದಾರೆ. ಒಂದು ಬಂಡೆಯ ನಡುವೆ ಮತ್ತೊಂದು ನಡುವೆ ಅದರ ಮಧ್ಯದಲ್ಲಿ ಸಂಧಿಗಳು ಹಾಗೆಯೇ ಉಳಿದುಕೊಂಡಿದೆ. ಅದಕ್ಕೆ ನಾವು ಮರಳು ತಂದು ಹಾಕಿದ್ರೆ ಅಲ್ಲಿ ಅದು ಸಮಾತಟ್ಟಾಗಿ ಹೋಗ್ತದೆ, ಹಾಗೆ ಗಟ್ಟಿ ಆಗುತ್ತದೆ. ಹಾಗಾಗಿ ನಾನೆಂತ ಮಾಡುವುದು, ನೇರವಾಗಿ ಸಮುದ್ರಕ್ಕೆ ಹಾರ್ತೇನೆ. ಸಾಯುವುದಕ್ಕಲ್ಲ, ನಾನು ಸಮುದ್ರಕ್ಕೆ ಹಾರಿದಾಗ ನನ್ನ ಮೈಯೆಲ್ಲ ಒದ್ದೆ ಆಗುತ್ತದೆ. ಆಮೇಲೆ ನಾನು ಮೇಲೆ ಬರ್ತೇನೆ. ಮರಳಿನ ರಾಶಿ ಉಂಟು, ಅದರಲ್ಲಿ ಬಿದ್ದು ನಾನು ಒದ್ದಾಡುವುದು.
ಆಗ ಮರಳುಗಳೆಲ್ಲ ನನ್ನ ಮೈಯನ್ನ ಅಂಟಿಕೊಳ್ತದೆ. ಅದಕ್ಕೆ ನಿನಗೆ ಆಮೇಲೆ ನೇರವಾಗಿ ಹೋಗುವುದು. ಕಪ್ಪಿಗಳು ಹಾಕಿದ ಅಲ್ಲಿ ಕಳ್ಳು ಬಂಡೆಗಳು ಉಂಟಲ್ಲ, ಅದರ ಸಂಧಿಯ ಮಧ್ಯದಲ್ಲಿ ನಿಲ್ಲು, ಮೈಯನ್ನು ಹೀಗೆ ಅಲುಗಾಡಿಸಿ ಕೊಡವು. ಹೌದು, ಮರಳುಗಳೆಲ್ಲ ತುಂಬುತ್ತದೆ. ಆಗ ಸಮತಟ್ಟಾಗ್ತದೆ, ಸಣ್ಣ ಅಲಿಲು ಸಣ್ಣ ಸೇವೆ. ತಡ ಮಾಡುವುದು ಯಾಕೆ, ಹೀಗೂ ಸೇವೆ ಆಗ್ತದೆ. ಹೌದು, ಮತ್ತೆ ರಾಮಸೇನೆಯಲ್ಲಿ ಹೋಗ್ಬೇಕು. ರಾಮ 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 ಜಯ ರಾಮ 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 ದಶಮಿಯಲ್ಲಿ ಮೊದಲುಕೊಂಡು ಚತುರ್ದಶಿಗೆ ಕೊನೆಯಾಗಿರಲು ರಾಮನ ಬೆಸರ ಲಿಖಿತನ ಶಿಲೆಯ ಜಾಂಬಲ ಅಸಮಬಲದಿ ದಶಮಿಯಲ್ಲಿ ತೊಡಗಿದಂತಹ ಸೇತು ಬಂಧನದ ಕಾರ್ಯ ಚತುರ್ದಶಿಗಾಗುವಾಗ ನಾವೆಲ್ಲರೂ ನಿಬ್ಬೆರಗಾಗುವಂತೆ ಸಂಪೂರ್ಣವಾಯಿತು. ಮೊದಲನೇ ದಿನದ ಉತ್ಸಾಹ ನೋಡುವಾಗ ಇದು ತನಕ ಪೂರ್ವ ಪರಿಚಿತ ಇಲ್ಲದಂತಹ ಕಾರ್ಯವನ್ನು ಅಸಾಮಾನ್ಯವಾದ ಓಘದಿಂದ ವೇಗದಿಂದ ಶಕ್ತಿ ಸಾಮರ್ಥ್ಯಗಳ ಸಮ್ಮೇಳನದಿಂದ ರಚಿಸ್ತಾ 14 ಯೋಜನೆಗಳಷ್ಟು ಸೇತು ಬಂಧನ ನಡೆಯಿತು. ಆದ್ರೆ ಮರುದಿವಸ ನಾವೇ ಬೆರಗಾದೇವಲ್ಲ, ನೀವೆಲ್ಲ ಒಟ್ಟಾಗಿ 20 ಯೋಜನೆ, ಅದರ ಮರುದಿವಸ 21, ಮತ್ತೆ 22, ಕೊನೆಯದಾಗಿ ಇಂದು 23 ಯೋಜನೆ. ಇಷ್ಟು ದಿನಪಂಚಕದಲ್ಲಿ ಶತಯೋಜನ ವಿಸ್ತಾರವಾದಂತಹ ದಶಯೋಜನಗಳಷ್ಟು ಅಗಲ ಇರುವಂತಹ ಈ ದೃಢವಾದಂತಹ ನ್ಯೂನಾತಿರೇಕಗಳಿಲ್ಲದಂತಹ ಸೇತು ಬಂಧನ ಈ ಲೋಕದವರು ಮಾತ್ರ ಅಲ್ಲ, ಮೇಲ್ಲೋಕದಲ್ಲಿದ್ದವರು ಅನಿಮಿಷರು ಕೂಡ ಕಣ್ಣರಳಿಸಿ ನೋಡುವಂತೆ ಎಲ್ಲರೂ ನಿಬ್ಬೆರಗಾಗುವಂತೆ ರಚಿತವಾಗಿದೆ. ನೋಡ್ತಾ ಇದ್ರೆ ವಿಶಾಲವಾದಂತಹ ಈ ಭೂದೇವಿಯ ಬೈತೆಲೆಯಂತೆ ಕಾಣ್ತಾ ಉಂಟು. ತಾರಾಪಥದಲ್ಲಿ ಸ್ವಾತಿ ಪಥವೇ ಪಡಿಮೂಡಿದ ವಿಧಾನದಲ್ಲಿ ಈ ಶರದಿಗೆ ಸೇತುವೆ ರಚನೆ ಆಗಿದೆ. ಇದು ರಚನೆ ಆಗಬೇಕು ಅಂತಾದ್ರೆ ಮಾಡಿ ಅಂತ ಹೇಳಿದ ವರುಣನಾಗಲಿ ನಮ್ಮ ಸಂಕಲ್ಪವಾಗಲಿ ಮುಖ್ಯವಲ್ಲ, ನೀವೆಲ್ಲ ಶ್ರಮಿಸಿದ್ದು ಎಲ್ಲರೂ ಅಸಾಮಾನ್ಯ ವಿಧಾನದಿಂದ ವೇಗದಿಂದ ಪ್ರತಿಯೊಬ್ಬರು ಶ್ರಮಿಸಿದ್ದೀರಲ್ಲ, ನೀವು ಇಷ್ಟು ಮಾಡ್ತೀರಿ ಅಂತ ನನಗೆ ಕಲ್ಪನೆ ಇರಲಿಲ್ಲ. ಅವರೆಲ್ಲ ಉಲ್ಲಾಸದಲ್ಲಿ ಕೆಲಸ ಮಾಡುವಾಗ ಹೌದು ನನಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಅವರೆಲ್ಲ ಹೇಳುವುದು ಹಾಲು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ. ನಾನು ಕೂಡ ಮಾಡಿದ್ದೇನೆ. ಏನು ಮಾಡಿದ್ರಿ? 2 ಬಂಡೆಯನ್ನು ಕಾಲಲ್ಲಿ ದೂಡುತ್ತ, 2 ಕಂಕುಳ ಅಡಿಯಲ್ಲಿಟ್ಟು, 2 ಭುಜದಲ್ಲಿಟ್ಟು, 1 ತಲೆಯಲ್ಲಿಟ್ಟು ಸೇತುವೆಗೆ ಹಾಕಲಿಲ್ವಾ? ವಯೋವೃದ್ಧರಾದಂತಹ ಅವರೇ ಅಷ್ಟು ಮಾಡಿದರೆ ಅಂಗದಾದಿ ನಾಯಕರ ಸಾಹಸ ಅಮೋಘ. ಸುಗ್ರೀವ, ನೀನು ಪ್ರಯತ್ನಿಸಿದ್ದೆ? ನಾನು ಬಹಳಷ್ಟು ಪ್ರಯತ್ನಿಸಿದೆ. ಆದರೆ ಒಂದುಂಟು, 77 ಕಪಿನಾಯಕ, 18 ವಾನರರು ಸಂಖ್ಯೆಯಲ್ಲಿ ಎಷ್ಟು ವಿಸ್ತಾರವಾಗಿದ್ದಾರೋ ಈ ಸೇವಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬಂತಹ ಅತಿಶಯವಾದಂತಹ ಉತ್ಸಾಹದಿಂದ ನೀವೆಲ್ಲರೂ ಶ್ರಮಿಸಿದರೂ ಕೂಡ ಎಲ್ಲರೂ ಮಾಡಿದ್ದ. ಹೌದು, ಆದರೆ ಒಬ್ಬರ ಸೇವೆ ಮಾತ್ರ ಅದ್ಭುತ, ಅಮೋಘ, ಅನನ್ಯ. ನನ್ನನ್ನು ಜಾಸ್ತಿ ಹೊಗಳಬೇಡಿ, ಅನಿರ್ವಚನೀಯವಾದ ದೇವ್ರೆ. ಎಲ್ಲ ಹೌದು, ನೀವು ಜಾಸ್ತಿ ಹೊಗಳಿದ್ರೆ ನನಗೆ ನಾನು ಹೇಳಿದ್ದು ಕಡಿಮೆ ಆಗುತ್ತದೆ, ಆದ್ರೆ ಆ ಸೇವೆ ದೊಡ್ಡದಾಗಿ ನಿಲ್ಲುತ್ತದೆ. ಆದರೆ ಅದು ನಿಮ್ಮದೇ ಆಹಾರದ್ದು ಅಲ್ಲ, ನಿಮ್ಮದು ಸೇವೆಯಲ್ಲ ಅಂತಲ್ಲ, ನಾನು ಈಗ ಉಲ್ಲೇಖಿಸಿದ ಸೇವೆ ಮಾತ್ರ ನಿಮ್ಮದಲ್ಲ, ನಮಗಿಂತಲೂ ಹೆಚ್ಚಿನ ಸೇವೆ. ಕಾರ್ಯ ಸಂಪೂರ್ಣ ಆದ ಮೇಲೆ ಅದರ ಶ್ರೇಯಸ್ಸನ್ನು ಹೊಂದುವಲ್ಲಿ ಕಾತರರಾಗಿ ನಿಂತ ಈ ಕಪಿಕಟಕದ ಸಾಲು ಉಂಟಲ್ಲ, ಅದರ ಕೊನೆಗೆ ಒಂದುಂಟು, ಅದನ್ನು ಕರ್ಕೊಂಡು ಮರೆಯಾಗುತ್ತಿದ ಅಳಿಲನು ನೋಡಿ ಮರೆಯಾಗುತ್ತಿಗ ಅಳಿಲನು ರೋಗಿಯಲ್ಲಿ ಪುಸತದರ ಸೇವೆಯ ನೋಡುತ್ತ. ಲಕ್ಷ್ಮಣನು ಆಗಿನಿಂದ ಗಮನಿಸ್ತಾ ಇದ್ದೇವೆ. ಅದೋ ಇಲ್ಲಿ ನೋಡಿ,
ಇದಿಷ್ಟೇ ಇಷ್ಟುಂಟು. ಅದೇನು ಅಂತ ಗೊತ್ತಾಯ್ತು, ಅದೊಂದು ಅಳಿಲು ಪಾವನಾತ್ಮಕನಂದು ಪ್ರೇಮದ ಭಾವ ಪರವಚನಾಗಿ ಅಳಿಲನು ಅಳಿಲನು ಭೂವಿ ಮೈದಳವಿದನು ನಿಲ್ಲಯ ಹೃದಯ ಹಿರಿದಿನ ತಾಡನದ ನಿನ್ನ ಯರುಣವೇ ಹಿರಿದಿನು ಕಾಡ ಅದಕ್ಕೆ ನಮಗೆ ಏನು ಮತ್ಸರ ಇಲ್ಲ. ಆದ್ರೆ ಈ ಅಳಿಲು ಏನು ಮಾಡಿದೆ ಅಂತ ಬೇಕು. ನಿಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ, ಆಚೆ ಈಚೆ ಓಡಾಡ್ತಿತ್ತು ಏನೋ. ನಿಮ್ಮ ನಿಮ್ಮ ಬಲಕ್ಕನುಗುಣವಾಗಿ ನೀವು ಪ್ರಾಮಾಣಿಕವಾದ ಶ್ರಮವನ್ನೇ ತೋರಿದ್ದೀರಿ. ಹಾಗೆ ನೋಡಿದರೆ ನಿಮ್ಮ ಬಲಕ್ಕೆ ಮೂಲವಾಗಿರುವುದು ಅನೇಕಾನೇಕ ದೇವತೆಗಳ ಅಂಶನದಿಂದ ಹುಟ್ಟಿದವರು ಬ್ರಹ್ಮಪುತ್ರರು ತಾವು ಅಲ್ವಾ? ಸೂರ್ಯಸುತನು ನೀನು, ದೇವಾನುದೇವತೆಗಳಲ್ಲಿ ಅನೇಕರಿಂದ ಉದಿಸಿದವರು ಅಸಂಖ್ಯರಿದ್ದೀರಿ ಈ ಪಕ್ಷದಲ್ಲಿ. ಆ ದೇವತೆಗಳಿಂದ ಪ್ರದತ್ತವಾದ ಶಕ್ತಿಯನ್ನು ಶಕ್ತಿ ಮೀರಿ ನೀವು ವಿನಿಯೋಗಿಸಿದ್ದೀರಿ, ಅದರಿಂದಲೇ ಸೇತು ಬಂಧನವನ್ನು ಮಾಡಿದ್ದೀರಿ. ಈ ಅಳಿಲಿಗೆ ಆ ಯಾವ ಹಿನ್ನೆಲೆಯೂ ಇಲ್ಲ, ಅದರ ಬಲಕ್ಕೂ ಒಂದು ಪರಿಮಿತಿ ಉಂಟು. ಆದರೂ ಅದು ಏನು ಮಾಡಿತ್ತು ಬಲ್ಲಿ? ಏನು ಮಾಡಿದೆ? ಪರದಾರಾಪಹಾರದ ದುಷ್ಕೃತ್ಯವನ್ನು ಮಾಡಿದಂತಹ ರಾವಣನನ್ನು ಖಂಡಿಸುವ ಕೃತ್ಯ ಧರ್ಮದ ಕೃತ್ಯ ಅಂತ ಅದಕ್ಕೆ ಮನವರಿಕೆ ಆಯಿತು. ಆ ಧರ್ಮದ ಕೃತ್ಯಕ್ಕೆ ನಾನೇ ಹೇಗೆ ಸಹಯೋಗ ಕೊಡುವುದಕ್ಕೆ ಸಾಧ್ಯ ಅಂತ ಅದರಷ್ಟಕ್ಕೆ ಅದು ಯೋಚಿಸಿತು. ಅದರ ಬುದ್ಧಿಯ ಪರಿಮಿತಿಯಲ್ಲಿ ಅಷ್ಟು ಚಿಕ್ಕದಾದ ತನ್ನ ದೇಹದಲ್ಲಿ ಸೌಷ್ಠವದಲ್ಲಿ ಶಕ್ತಿಯಲ್ಲಿ ಪರಿಮಿತಿಯನ್ನು ಹೊಂದಿದ ಅದು ತನ್ನ ಸಾಧ್ಯತೆಯನ್ನೇ ಅನ್ವೇಷಿಸ್ತಾ ಅನ್ವೇಷಿಸ್ತಾ ಹೋಗಿ ಸಮುದ್ರದ ಜಲಕ್ಕೆ ತನ್ನ ಮೈಯೊಡ್ಡಿತು. ಆ ತೆರೆಗಳು ಅಪ್ಪಳಿಸಿ ಬಂದು ಅದನ್ನು ಒದ್ದೆಯಾಗಿಸಿ ಆ ಬಳಿಕ ಒಣಗಿದ ಈ ಮರಳ ರಾಶಿಯ ಮೇಲೆ ತನ್ನನ್ನೇ ತಾನು ಹೊರಳಿಸಿಕೊಂಡಿತು. ಹೊರಳಿಸಿ ಅಂಟಿದಂತಹ ಮರಳನ್ನು ಹೊತ್ತುಕೊಂಡು ಸರಸರಣೆ ಸರಸರಣೆ ಹೋಗಿ ಅದೋ ನಳನಿಂದ ರಚಿತವಾದಂತಹ ಸೇತುವಿನ ಸಂದುಗೊಂದುಗಳಲ್ಲಿ ಹೋಗಿ ತನ್ನ ಮೈಯನ್ನು ಕೊಡವಿತು. ಹಾಗೆ ಆ ಮರಳೆಲ್ಲ ಹೋಗಿ ಅಲ್ಲಿ ನಿಂತು ಅದು ಸುಭದ್ರವಾಗಿ ಸರ್ವತೋಭದ್ರವಾಗುವಂತೆ ಶಕ್ತಿ ಮೀರಿ ಯತ್ನಿಸಿತು. ನಿಜವಾಗಿ ಹೇಳಬೇಕು ಅಂತಾದರೆ ನಿರ್ಮಮತೆಯಿಂದ ನಿಸ್ವಾರ್ಥದಿಂದ ಅಮೋಘವಾಗಿ ತನ್ನಲ್ಲಿದ್ದ ಶಕ್ತಿ ಸಾಮರ್ಥ್ಯದ ಪರಿಮಿತಿ ಅರಿತು ಅದು ಮಾಡಿದ ಸೇವೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲದು. ಅದಕ್ಕೆ ಏನು ಕೊಡುವುದಕ್ಕೆ ಸಾಧ್ಯ? ಪಾಪ ಶಕ್ತಿ ಮೀರಿ ಶ್ರಮಿಸಿದೆ. ಮೂರು ಬರೆಗಳ ಇತ್ತು ಬೆನ್ನಲ್ಲಿ, ಎಲ್ಲರೂ ಮಾಡಬೇಕಾದ ಕೃತ್ಯ. ಭಕ್ತರಾದವರು ದೇವರಿಗೆ ಸರ್ವವಾಗಿ ಸಮರ್ಪಿಸಬೇಕಂತೆ, ಅಹಂಕಾರ ಇರಬಾರದಂತೆ. ಈ ಅಹಂಕಾರ ಈ ಅಳಿನಲ್ಲಿ ಇರಲಿಲ್ಲ. ಅಹಂಕಾರ ಇರಲಿಲ್ಲ ಮಾತ್ರ ಅಲ್ಲ, ತ್ರಿಕರಣ ಪೂರಕವಾಗಿ ಸಂದಾಯವಾದಂತಹ ಸೇವೆ ಯೋಚನೆ ಮಾಡಿದ್ರೆ ಅದಕ್ಕದು ಮಾಡಲೇಬೇಕಾದ ಅನಿವಾರ್ಯತೆ ಏನೂ ಇಲ್ಲ. ನಾವು ಮಾಡುವಾಗ ರಾಮನಿಗಾಗಿ ಎನ್ನುವಂತಹ ಒಂದು ಅಹಂಭಾವ ಇತ್ತು. ಮಾತ್ರ ಅಲ್ಲ, ವಾಲಿ ನಿಗ್ರಹವನ್ನು ಮಾಡಿ ಕಿಷ್ಕಿಂಧಾಧಿಪತ್ಯವನ್ನು ನಿನಗೆ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಿನ್ನ ಮಾತಿನಂತೆಯೇ ನೀ ನಡೆದುಕೊಂಡೆ, ನಿನ್ನ ಬಲವನ್ನು ಅದಕ್ಕಾಗಿ ವಿನಿಯೋಗಿಸಿದೆ. ಒಂದು ಬದ್ಧತೆ ಉಂಟು, ಬದ್ಧತೆ ಇಲ್ಲದೆ ನಿರ್ಮಮತೆಯಿಂದ ನಿರ್ಮೋಹತ್ವದಿಂದ ಅದು ಮಾಡಿದೆ. ಎಷ್ಟಿಲ್ಲ ಅಂದರು, ಜೀವರಾದವರಿಗೆ ಒಳ್ಳೆಯ ಕೆಲಸ ಮಾಡಿದರೆ ಒಂದು ಕೀರ್ತಿಯ ಕಾಮನೆಯಾದರೂ ಇರ್ತದೆ. ತಿಳಿದವರು ಹೇಳಿದ್ದ ಅದಕ್ಕೆ ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ಹೆಚ್ಚಂತೆ, ಚಿನ್ನದ ಆತುರಕ್ಕಿಂತ ಮನ್ನಣೆಯ ದಾಹ ಹೆಚ್ಚಂತೆ. ನಾವು ಮಾಡಿದ ಕರ್ಮಕ್ಕೆ ಒಂದು ಮನ್ನಣೆ, ಒಂದು ಮನ್ನಣೆಯ ಮಾತು ಅದಾದರೂ ಸಿಗಬೇಕು ಅಂತ ನೀವು ಹಂಬಲಿಸಿದ್ರಿ. ಅದು ಮಾಡಿದ್ದು ಯಾರೂ ಗುರುತಿಸುವುದಕ್ಕೆ ಯೋಗ್ಯವಾದದ್ದಲ್ಲವಾದರೂ ಕೂಡ, ಯಾರು ಚಿಂತಿಸದಿದ್ರೂ ಚಿಂತಿಲ್ಲ, ಯಾರು ಗುರುತಿಸದಿದ್ರೂ ಪರವಾಗಿಲ್ಲ, ನನ್ನ ಕೈಲಾದದ್ದನ್ನು ನಾ ಮಾಡ್ತೇನೆ ಅಂತ ಅದು ಮಾಡಿದ ಸೇವೆ ಉಂಟು ನೋಡು. ಆ ಅಳಿಲ ಸೇವೆ ಭವಿಷ್ಯದಲ್ಲಿ ಸೇವೆ ಎಂಬ ಮೌಲ್ಯಕ್ಕೆ ದೃಷ್ಟಾಂತಪ್ರಾಯವಾಗಿ ಉಳಿಯಲಿ. ಅದರ ಬೆನ್ನನ್ನು ನಾ ತಡವರಿಸಿದಾಗ ಅಲ್ಲಿ ಮೂಡಿದಂತಹ ಮೂರು ರೇಖೆಗಳುಂಟಲ್ಲ, ಅದು ಸೇವೆಗೆ ದೃಷ್ಟಾಂತ ಸ್ವರೂಪವಾಗಿ ಲೋಕಕ್ಕೆ ಗೋಚರವಾಗಿದೆ. ಸೇವೆ ಅಂತ ಮಾಡಿದರೆ ಪ್ರತಿಫಲ ಅಪೇಕ್ಷೆ, ಅದು ಮನ್ನಣೆ ಇರಲಿ ಹೊಗಳಿಕೆ ಇರಲಿ, ಅದನ್ನು ಬಿಟ್ಟು ಮಾಡಿದರೆ ಮಾತ್ರ ಸೇವೆ. ಪ್ರತಿಫಲ ನಾಳೆ ಸಿಗ್ತದೆ ಎಂಬ ನಿರೀಕ್ಷೆಯಲ್ಲಿ ಮಾಡಿದ್ದು ಸೇವೆಯಾಗುವುದಿಲ್ಲ. ಒಂದು ಪೆಟ್ಟು ಕೊಟ್ರ ಅಂತ ಇಲ್ಲ,
ಅದನ್ನು ಮೈ ಮುಟ್ಟಿ ತಡವರಿಸಿದ್ದಷ್ಟೇ. ನೀವು ಮಾಡಿದ್ದ ಅನುಚಿತ ಅಂತ ಆಡಿದ್ದಲ್ಲ, ಹಾಗೆ ಅಂತ ಅದರ ಅಂತರಂಗದಲ್ಲಿರಬಹುದಾದ ಶ್ರೇಷ್ಠ ಗುಣ ಸರ್ವರಲ್ಲೂ ನೆಲೆಗೊಳ್ಳಬೇಕು ಎಂಬುದಕ್ಕಾಗಿ ಅದನ್ನು ಗುರುತಿಸಿ ಮನ್ನಿಸಿದ್ದು. ಆಗಲಪ್ಪ, ಹೀಗೆ ಸತ್ಕಾರ್ಯದಲ್ಲಿ ಸಾಧ್ಯವಾದಷ್ಟು ಸಹಾಯವನ್ನು ಸದಾ ಮಾಡುತ್ತಾ ಕೀರ್ತಿಯನ್ನು ಗಳಿಸಿ ನಿನ್ನ ಮಾರ್ಗದಲ್ಲೇ ಮುಂದೆ.